ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್ ಐ ಎಲ್ ನಾವು ನಿಮಗೆ ಇಂಗ್ಸ್ಕೇಪ್ ಟೂನ ಹೇಳ್ಕೊಡ್ತಾ ಇದ್ವಿ ಇವತ್ತು ನಾವು ಏನು ಹೇಳ್ಕೊಡ್ತಾ ಇದೀವಿ ಅಂದರೆ ಡ್ರಾ ಟು ಡಿ ಕಾರ್ಟೂನ್ ಕ್ಯಾರೆಕ್ಟರ್ ಫಾರ್ ಆ್ಯನಿಮೇಷನ್ ಸೊ ಇಷ್ಟು ದಿನ ನಾವು ನಿಮಗೆ ಒಂದು ಎಂಟು ಒಂಬತ್ತು ವೀಡಿಯೋಸ್ ಮಾಡಿ ಅದರಲ್ಲಿ ನಾವು ಇಂಕ್ಸ್ಕೇಪ್ ಟೂಲು ಏನಕ್ಕಾಗಿ ಬಳಸ್ತಾರೆ ಅದರಿಂದ ಆಗೋ ಉಪಯೋಗ ಏನು ಅದ್ರ ಜೊತೆಗೆ ಅದರಲ್ಲಿರೋ ಆಪ್ಷನ್ಸ್ಗಳನ್ನೆಲ್ಲ ನಾವು ನಿಮಗೆ ಹೇಳ್ಕೊಟ್ಟಿದ್ವಿ ಸೊ ಅದನ್ನೆಲ್ಲ ನೀವು ನಮ್ಮ ವೀಡಿಯೋಸ್ ನೋಡಿ ಕಲ್ತ್ಕೊಂಡಿದ್ದೀರಾ ಸೊ ನಾನು ನಿಮಗೆ ಮುಂಚೆನೇ ಹೇಳಿರೋ ಹಾಗೇ ಇಂಕ್ಸ್ಕೇಪ್ ಟೂಲನ್ನ ನಾವು ಏನಕ್ಕೆ ಬಳಸ್ತೀವಿ ಅಂತಂದರೆ ಟು ಡಿ ನಾ ಹೇಳಿರೋ ಹಾಗೆ ಕ್ಯಾರೆಕ್ಟರ್ ಕಾರ್ಟೂನ್ ಕ್ಯಾರೆಕ್ಟರ್ನ ಡಿಸೈನ್ ಮಾಡ್ಕೋಬೋದು ಅದೇ ಥರ ಬರ್ಡೇ ಕಾರ್ಡ್ಸ್ ಗ್ರೀಟಿಂಗ್ ಕಾರ್ಡ್ಸ್ ಲೋಗೋಸ್ ಕ್ರಿಯೇಟ್ ಮಾಡ್ಕೋಬೋದು ಬಾರ್ ಕೋಡ್ ಕ್ಯೂ ಆರ್ ಕೋಡ್ನ ಡಿಸೈನ್ ಮಾಡಬಹುದು ಅದೇ ಥರ ಟಿ ಶರ್ಟ್ಸ್ನೆಲ್ಲ ನಾವು ಡಿಸೈನ್ ಮಾಡ್ಬೋದು ಅಂತ ಹೇಳಿದ್ದೆ ಸೊ ಇದರಲ್ಲಿ ನಾನು ಸೆಲೆಕ್ಟ್ ಮಾಡಿರೋದು ಯಾವುದಂದರೆ ಟು ಡಿ ಕಾ ಕಾರ್ಟೂನ್ ಕ್ಯಾರೆಕ್ಟರ್ನ ಡಿಸೈನ್ ಮಾಡೋದು ಸೊ ಹಾಗಾದರೆ ಸ್ಟಾರ್ಟ್ ಮಾಡೋಣ ಸೊ ಈಗ ನಾನು ಟು ಡಿ ಒಂದು ಕಾರ್ಟೂನ್ ಕ್ಯಾರೆಕ್ಟರ್ನ ಡಿಸೈನ್ ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ನಾನು ಬೇಸಿಕ್ಕಾಗಿ ಹೇಗೆ ಒಂದು ಬಾಡಿ ಪಾರ್ಟ್ಸ್ನ ಹೇಗೆಲ್ಲ ನಾನು ಮಾಡ್ತೀನಿ ಅಂತ ಒಂದೊಂದಾಗಿ ತೋರಿಸ್ತಾ ಬರ್ತೀನಿ ಸೊ ಇದು ನಾನು ಏನೇನು ಇದರಲ್ಲಿ ಆಪ್ಷನ್ಸ್ನ ಯೂಸ್ ಮಾಡ್ತೀನಿ ಅದೆಲ್ಲ ನಿಮಗೆ ಮುಂಚೆನೆ ಹೇಳ್ಕೊಟ್ಟಿದ್ದೀನಿ ಈಗ ಆಗಿ ನಾನು ಮಾಡ್ತಾ ಮಾಡ್ತಾ ನಿಮಗೆ ಏನೇನೆಲ್ಲ ಆಪ್ಷನ್ಸ್ ಯೂಸ್ ಮಾಡಿದೆ ಅಂತಲೂ ಹೇಳ್ತೀನಿ ಸೊ ಮೊದಲನೇದಾಗಿ ಒಂದು ಫೇಸ್ ಬರ್ಕೋಬೇಕು ನಾನು ಸೊ ಸರ್ಕಲಲ್ಲೇ ನಾನು ಮೇನ್ ಸರ್ಕಲ್ನ ತೊಗೊಂಡಿದ್ದೀನಿ ಎಲ್ಲದಕ್ಕೂ ಎಲ್ಲ ಪಾರ್ಟ್ಸ್ಗೂ ಸರ್ಕಲಿಂದಲೇ ನಾನು ಮಾಡ್ತಾ ಹೋಗ್ತೀನಿ ಸೊ ಈಗ ಒಂದು ಫೇಸ್ ಬರ್ಕೊಂಡೆ ನೆಕ್ಸ್ಟು ಬಾಡಿ ಪಾರ್ಟ್ಗೆ ಇನ್ನೊಂದು ಸೊ ಇದು ನಾವು ಜಸ್ಟ್ ಒಂದು ರಫ್ ಆಗಿ ಬರ್ಕೊತಾ ಇರೋದೀಗ ಅದಾದಮೇಲೆ ನಾವು ಡಿಸೈನ್ ಮಾಡ್ತಾ ಹೋಗೋಣ ಸೊ ಈಗ ನೆಕ್ಸ್ಟು ಲೆಗ್ ಪಾರ್ಟ್ನ ಮಾಡ್ಕೊತಾ ಇದ್ದೀನಿ ಸೊ ಈಗ ಈ ಕಡೆ ಒಂದು ಸೈಡು ನಾವು ಹ್ಯಾಂಡ್ಸ್ ಮತ್ತು ಲೆಗ್ಸು ಕೈ ಮತ್ತು ಕಾಲ್ನ ಮಾಡಿಕೊಂಡ್ರೆ ಇನ್ನೊಂದಕ್ಕೆ ಜಸ್ಟ್ ನಾವು ಡೂಪ್ಲಿಕೇಟ್ ಮಾಡೋಣ ಸೊ ದಟ್ ಸೇಮ್ ಅದೇ ಥರ ಬರುತ್ತೆ ಸೊ ಈಗ ಇನ್ನೊಂದು ನಾನು ಕೆಳಗಡೆ ಶೂ ಮಾಡೋ ಥರ ಒಂದು ಮಾಡಿಕೊಂಡೆ ಸೊ ಈಗ ರಫ್ ಆಗಿ ಒಂದು ಮಾಡ್ಕೊತ ಮಾಡ್ಕೊಳ್ಳೋಣ ನೆಕ್ಸ್ಟು ಹ್ಯಾಂಡ್ಸ್ ಬರ್ಕೋಣ ಸೊ ಒಂದು ರಫ್ ಆಗಿ ಬರ್ಕೊಂಡ್ಮೇಲೆ ಆಮೇಲೆ ನಾವು ನೆಕ್ಸ್ಟ್ ಡಿಸೈನ್ ಮಾಡೋಣ ಝೂಮ್ ಇನ್ ಮಾಡಿಕೊಂಡೆ ಈಗ ಕೈ ಬರಿತಾ ಇದ್ದೀನಿ ನಾನು ಸೊ ಇದಕ್ಕೆ ನೀವು ಫಸ್ಟು ಒಂದು ಫೈವ್ ಫಿಂಗರ್ಸ್ ಬರಿಬೇಕಲ್ವಾ ಸೊ ಹಾಗಾಗಿ ನಾನು ಕಂಟ್ರೋಲ್ ರೀ ಮಾಡಿಕೊಂಡು ಒಂದು ಫೈವ್ ಫಿಂಗರ್ಸ್ನ ಬರ್ಕೊತೀನಿ ಆಮೇಲೆ ನಾನು ಅದಕ್ಕೆ ಪರ್ಫೆಕ್ಟಾಗಿ ಡಿಸೈನ್ ಮಾಡ್ಬೋದು ಸೊ ಈಗ ಇದನ್ನು ನಾನು ಎಷ್ಟು ಹೈಟ್ ಬೇಕು ಅದೇ ಥರ ಅದರದ್ದು ಎಷ್ಟು ಸಣ್ಣ ಅದೆಲ್ಲ ನಾವು ಮಾಡ್ಕೋಬೋದು ಸೊ ಝೂಮ್ ಇನ್ ಮಾಡ್ಕೊಂಡು ಮಾಡಿಕೊಡಿ ಯಾಕಂದರೆ ಸೊ ಸಣ್ಣ ಸ್ವಲ್ಪ ಡಿಟೇಲ್ಸ್ ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ಝೂಮ್ ಇನ್ ಮಾಡಿಕೊಂಡ್ರೆ ಕ್ಲಿಯರಾಗಿ ನಾವು ಏನು ಮಾಡಬೇಕು ಅಂತಿದ್ದೀವಿ ಅದು ಗೊತ್ತಾಗುತ್ತೆ ಸೊ ಇದನ್ನು ನಾನು ಒಂದು ಸ್ವಲ್ಪ ತಂಬಾಗಿರೋದ್ರಿಂದ ಸೊ ಬೆಂಡ್ ಮಾಡ್ಕೊತೀನಿ ಸೊ ಜೊತೆಗೆ ಈಗ ನಾನು ಇದನ್ನು ನೋ ಅಬ್ಜೆಕ್ಟಿಂದ ಪಾತಾಗಿ ಕನ್ವರ್ಟ್ ಮಾಡ್ಕೊತೀನಿ ಬಿಕಾಸ್ ಇನ್ನೂ ಡಿಟೇಲ್ ಆಗಿ ಶೇಪ್ಸ್ನ ಮಾಡಬೇಕಾಗಿರೋದ್ರಿಂದ ಸೊ ಇದು ಕೂಡ ಅಷ್ಟೆ ಸೊ ಈಗ ನಾನು ಝೂಮ್ ಔಟ್ ಮಾಡಿಕೊಂಡು ಎಲ್ಲನೂ ಸೆಲೆಕ್ಟ್ ಮಾಡಿಕೊಂಡು ಏನೇನು ನಾನು ಸರ್ಕಲ್ಸ್ ಹಾಕಿದ್ದೀನಿ ಅದೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಈಗ ನಾನು ಅದನ್ನು ತಾತಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ ಬಿಕಾಸ್ ನಾನು ಫೇಸ್ ಬರಿಬೇಕು ಅಂದರೆ ಒಂದು ಸ್ವಲ್ಪ ಡೀಟೇಲಿಂಗ್ಸ್ ನೋಡಬೇಕಾಗುತ್ತೆ ಶೇಪ್ಸ್ ಎಲ್ಲ ಬಿಕಾಸ್ ನಾವು ಇಂಗ್ಸ್ಕೇಪ್ ಟೂಲ್ನ ಬಳಸೋದೇ ಆ ಉದ್ದೇಶಕ್ಕಾಗಲ್ವ ಸೊ ಹಾಗಾಗಿ ಸೊ ಫೇಸ್ನ ನೀವು ಮಾಡ್ಕೊಳ್ಳಿ ಸೊ ಈಗ ನಾನು ಈ ಲೆಗ್ ಪೋರ್ಷನ್ ಏನು ಬರ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ನೋಟ್ಸಿಗೆ ಪಾತಿ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ ಅಲ್ವಾ ಸೊ ಅದನ್ನು ಚೇಂಜ್ ಮಾ ಸ್ವಲ್ಪ ಆಲ್ಟರ್ ಮಾಡ್ಕೊತೀನಿ ನಾನು ನಿಮಗೆ ಒಂದು ಬೇಸಿಕ್ ಐಡಿಯಾ ಇದ್ದೀನಿ ನೀವು ನಿಮಗೆ ಹೇಗೆ ಡಿಸೈನ್ ಮಾಡ್ಬೋದು ಅಥವಾ ನೀವು ಹೇಗೆ ಇದನ್ನು ಮಾಡಿ ಡಿಫ್ರೆಂಟಾಗಿ ಒಂದು ಕಾ ಕ್ಯಾರೆಕ್ಟರ್ ಇದು ಈ ಥರ ಕ್ಯಾರೆಕ್ಟರನ್ನ ನೀವು ಹೇಗಾದರೂ ಯೂಸ್ ಮಾಡ್ಕೋಬೋದು ಸೊ ಅದು ಇಫ್ ಇನ್ ಕೇಸ್ ನಿಮಗೆ ಸೆಟ್ ಆಗ್ತಿಲ್ಲ ಕರೆಕ್ಟಾಗಿ ಬರ್ತಿಲ್ಲ ಅಂದರೆ ನೀವು ಕಂಟ್ರೋಲ್ ಸೆಡ್ ಮಾಡ್ಕೊಳ್ಳಿ ಸೊ ಈಗ ನಾನು ಆ ಕಾಲ್ದು ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಆಬ್ಜೆಕ್ಟ್ಗೆ ಹೋಗಿ ಗ್ರೂಪ್ ಮಾಡ್ಕೊತೀನಿ ಬಿಕಾಸ್ ಇದನ್ನೇ ನಾನು ಸೇಮ್ ಕಂಟ್ರೋಲ್ ಡಿ ಮಾಡ್ಕೊಂಡು ಸೆಲೆಕ್ಟ್ ಮಾಡಿಕೊಂಡು ಈಗ ಕಂಟ್ರೋಲ್ ಡಿ ಮಾಡಿಕೊಂಡ್ರೆ ಸೊ ದಟ್ ಸೇಮ್ ಬರುತ್ತೆ ಅದನ್ನು ನಾನು ಈಗ ಈ ಕಡೆ ಸೇಮ್ ಸೊ ಈ ಕೈಯ್ಯೂ ಕೂಡ ಅಷ್ಟೇ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಸೇಮ್ ಅದೇ ಥರ ಈ ಕಡೆ ಮಾಡ್ಕೊತೀನಿ ಸೊ ಈ ಕೈಯಲ್ಲಿ ನಾನು ಎಲ್ಲ ಸೆಲೆಕ್ಟ್ ಮಾಡಿಕೊಂಡೆ ಈಗ ನಾನು ಸೇಮ್ ಅದೇ ಥರ ಆಬ್ಜೆಕ್ಟಿಗೆ ಹೋಗಿ ಗ್ರೂಪ್ ಮಾಡಿಕೊಂಡು ಸೊ ಈಗ ಕಂಟ್ರೋಲ್ ಡಿ ಮಾಡ್ತೀನಿ ಓಕೆ ಸೊ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ ಫಸ್ಟು ನೀಟಾಗಿ ಸ್ವಲ್ಪ ಝೂಮ್ ಇನ್ ಮಾಡ್ಕೊಳ್ಳಿ ಬಿಕಾಸ್ ಎಲ್ಲ ಸೆಲೆಕ್ಟ್ ಆಗಿದೆಯಾ ಅಂತ ಗೊತ್ತಾಗಬೇಕಲ್ವಾ ಹಾಗಾಗಿ ಆಬ್ಜೆಕ್ಟ್ ಗ್ರೂಪ್ ಸೋ ಸೊ ಈಗ ನಾನು ಕೂದಲು ಬರ್ಕೋಬೇಕು ಸೊ ಅದಕ್ಕೆ ನಾನು ಫ್ರೀ ಹ್ಯಾಂಡ್ ಸೆಲೆಕ್ಟ್ ಮಾಡ್ಕೊತೀನಿ ಫ್ರೀ ಹ್ಯಾಂಡ್ ಸೆಲೆಕ್ಟ್ ಮಾಡಿಕೊಂಡು ರಫ್ ಆಗಿ ಆ ಥರ ಕೂದಲು ಬರ್ಕೊಳ್ಳೋ ಥರ ಬರ್ಕೊಂಡು ಸೊ ನೀವು ಸರಿ ಹೋಗ್ತಿಲ್ಲ ಕರೆಕ್ಟಾಗಿ ಬರ್ತಿಲ್ಲ ಅಂದರೆ ಕಂಟ್ರೋಲ್ ಜೆಟ್ ಮಾಡ್ಕೊಳ್ಳಿ ಸೊ ದ್ಯಾಟ್ ನಿಮಗೆ ಅದು ಕರೆಕ್ಟಾಗಿ ಬರುತ್ತೆ ಜೊತೆಗೆ ಇದನ್ನು ಇವಾಗ ಪಾತಾಗಿ ಕನ್ವರ್ಟ್ ಮಾಡಿಕೊಂಡೆ ಕನ್ವರ್ಟ್ ಮಾಡಿಕೊಂಡು ಸೊ ಇದನ್ನು ಬೇಕಾದರೆ ನೀವು ಚೇಂಜ್ ಮಾಡ್ಕೋಬೋದು ಸೊ ಈಗ ನಾನು ಕಣ್ ಬ ಬರ್ಕೋತಾ ಇದ್ದೀನಿ ಸೊ ಸರ್ಕಲ್ ಸೇಮ್ ಕಲರ್ ಇರೋದ್ರಿಂದ ನಾನು ಅದನ್ನು ವೈಟಿಗೆ ಚೇಂಜ್ ಮಾಡಿಕೊಂಡೆ ಸೊ ಇದಕ್ಕೆ ಇವಾಗ ಒಳಗಡೆ ಇನ್ನೊಂದು ಸರ್ಕಲ್ ಬರ್ಕೋಬೇಕು ಸೊ ಇದನ್ನು ನಾನು ಸೆಲೆಕ್ಟ್ ಮಾಡಿಕೊಂಡು ಸೊ ಯಾವ ಸೈಜಿಗೆ ಬೇಕಂತ ನೋಡ್ಕೊಳ್ಳಿ ಒಂದು ಮಾಡ್ಕೊಳ್ಳಿ ಸೊ ದಟ್ ಕಣ್ಣು ಇನ್ನೊಂದಕ್ಕೆ ನಾವು ಸೇಮ್ ಅದೇ ಕಾಪಿ ಪೇಸ್ ಮಾಡ್ಬೋದು ಓಕೆ ಸೊ ಈಗ ಇದನ್ನು ನಾನು ಸೆಲೆಕ್ಟ್ ಮಾಡ್ಕೊತೀನಿ ಸೊ ಈಗ ಇದನ್ನು ಗ್ರೂಪ್ ಮಾಡೋಣ ಗ್ರೂಪ್ ಮಾಡಿ ಮತ್ತು ಕಂಟ್ರೋಲ್ ಡಿ ಅಂತ ಮಾಡಿದ್ರೆ ಸೇಮ್ ಅದೇ ಹತ್ರ ಬಂತು ಸೊ ಇದನ್ನು ನೀವು ಅಡ್ಜಸ್ಟ್ ಮಾಡಿ ಫಿಕ್ಸ್ ಮಾಡಿಕೊಡಿ ಓಕೆ ಸೊ ಈಗ ನಾನು ಮೂಗ್ ಬರಿತಾ ಇದ್ದೀನಿ ಸೋ ಓಕೆ ಇದನ್ನು ನಾನು ಇಂಪಾರ್ಟೆಂಟ್ ಏನಂದರೆ ಇದರಲ್ಲಿ ನಾವು ಪಾತಾಗಿ ಕನ್ವರ್ಟ್ ಮಾಡ್ಕೋಬೇಕು ಇಲ್ಲ ಅಂತಂದರೆ ನಾವು ನೋಟ್ಸ್ ಡಿಟೇಲಿಂಗ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಸೊ ಮೂಗು ನೀಟಾಗಿ ಮಾಡ್ಕೊಳ್ಳಿ ಸ್ವಲ್ಪ ಝೂಮ್ ಇನ್ ಮಾಡ್ಕೊ ಮಾಡ್ಕೊಂಡು ಮಾಡಿ ಯಾಕಂದರೆ ನೀಟಾಗಿ ಕಾಣಿಸ್ಬೇಕು ನಮಗೆ ಓಕೆ 好好好 ಸೊ ಈಗ ಕಲರ್ಸ್ ಮಾಡಿ ಕಲರ್ ಮಾಡ್ಕೊಳ್ಳಿ ಸೊ ಇದು ಅಷ್ಟೇ ನಿಮ್ಮ ಇಷ್ಟ ಬರೋ ಥರ ಮಾಡ್ಕೊಬೋದು ಸೊ ಕಲರ್ಸ್ ಒಂದೊಂದಕ್ಕೆ ಥರ ಮಾಡ್ಕೊಳ್ಳಿ ಸೊ ಗ್ರೂಪ್ ಮಾಡಿದರೆ ಅದನ್ನು ಅನ್ಗ್ರೂಪ್ ಮಾಡ್ಕೊಳ್ಳಿ ಅನ್ಗ್ರೂಪ್ ಮಾಡ್ಕೊಂಡು ಮಾಡ್ಕೊಳ್ಳಿ ಸೊ ಕಲರ್ಸ್ನ ಒಂದ್ಸತಿ ಹಾಕ್ಕೊಂಡು ನೋಡಿ ಮ್ಯಾಚ್ ಆಗ್ತಾ ಇದೆಯಾ ಹೇಗೆ ಅಂತ ಮ್ಯಾಚ್ ಆಗಲಿಲ್ಲ ಅಂದರೆ ಚೇಂಜ್ ಮಾಡ್ಕೊಳ್ಳಿ ಚೇಂಜ್ ಒಂದೊಂದೇ ಕಲರ್ಸ್ನ ಚೇಂಜ್ ಮಾಡ್ಕೊಂಡು ನೋಡಿ ಯಾವುದು ಸೂಟ್ ಆಗುತ್ತೆ ಆ ಥರ ಡಿಸೈಡ್ ಮಾಡಿ ಕಲರ್ಸ್ ಹಾಕೊಳ್ಳಿ ಸೋ ನಾನು ರ್ಯಾಂಡಮ್ ಜಸ್ಟ್ ಇದ್ದೀನಿ ಯಾವ್ಯಾವ ಕಲರ್ಸ್ ಸೂಟ್ ಆಗುತ್ತೆ ಆ ಥರ ಸೊ ಬೇಸಿಕಲಿ ಕೈಗೆಲ್ಲ ನೀವು ಸ್ಕಿನ್ ಕಲರ್ ಆ ಥರ ಇಟ್ಕೊಳಕ್ ನೋಡಿ ಓಕೆ ಸೊ ಇದು ಸ್ವಲ್ಪ ಕೈದು ನೋಡಿ ಹೆಚ್ಚು ಚೇಂಜ್ ಮಾಡಬಹುದು ಅಂತ ಕಲರ್ ಒಂದೊಂದು ಸರ್ತಿ ನಿಮಗೆ ಗೊತ್ತಾಗುತ್ತೆ ಸೊ ಎಲ್ಲಿ ಚೇಂಜ್ ಮಾಡಬೇಕಾಗತ್ತೆ ಅಂತ ಸೊ ಆ ಥರ ಚೇಂಜ್ ಮಾಡ್ಕೊಳ್ಳಿ ನೋಡಿ ಈ ಥರ ಕಲರ್ ಒಂದೊಂದು ಸರ್ತಿ ಅಷ್ಟು ಎಲ್ಲಿ ಚೇಂಜ್ ಮಾಡಬೇಕಂತ ಗೊತ್ತಾದ ಮೇಲೆ ನೀವು ನೋಡಿ ಹೇಗೆ ಚೇಂಜ್ ಮಾಡ್ಕೋಬೋದು ಅಂತ ಆ್ಯಂಡ್ ಇದನ್ನೆಲ್ಲ ನೀವು ಸಪ್ರೇಟ್ ಸಪ್ರೇಟ್ ಸಪ್ರೇಟಾಗಿ ಕೂಡ ಮಾಡ್ಕೋ ಮಾಡ್ಕೋಬಹುದು ಇಲ್ಲ ಅಂದರೆ ಗ್ರೂಪ್ ಕೂಡ ಮಾಡಿಕೊಂಡು ಒಂದೇ ಕಡೆ ಇಟ್ಕೋಬೋದು ಸೊ ನೋಡಿ ಹೇಗೆ ಮಾಡ್ಬೋದು ಅಂತ ಆ್ಯಂಡ್ ಇದು ನಾನು ಜಸ್ಟ್ ಬೇಸಿಕ್ ನಿಮಗೆ ಐಡಿಯಾ ಕೊಡ್ತಾ ಇದ್ದೀನಿ ಈ ಥರ ಐಡಿಯಾಸ್ ಇಟ್ಕೊಂಡು ನೀವೇ ಓನ್ ಆಗಿ ಕ್ರಿಯೇಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಇಂಟರ್ನೆಟ್ಟಲ್ಲಿ ನೋಡಿಕೊಂಡು ಯಾವುದಾದ್ರೂ ಕಾರ್ಟೂನ್ ಕ್ಯಾರೆಕ್ಟರ್ ನಿಮ್ಗೆ ಇಷ್ಟ ಆಗಿರೋ ಕ್ಯಾಟ್ ಕ್ಯಾರೆಕ್ಟರ್ನ ರೀಕ್ರಿಯೇಟ್ ಮಾಡೋಕ್ಕೆ ನೋಡಿ ಇಲ್ಲ ಅಂದರೆ ನೀವು ನಾನು ಹೇಳ್ದಂಗೆ ಮುಂಚೆನೇ ಬೆಝ್ ಬೆಝಿಯೋ ಟೂಲ್ನ ಯೂಸ್ ಮಾಡ್ಕೊಳ್ಳಿ ಆ ಟೂಲ್ನ ಯೂಸ್ ಮಾಡಿಕೊಂಡು ಮತ್ತು ನಾನು ನಿಮ್ಗೆ ತೋರಿಸಿದ್ನಲ್ಲ ಇಮೇಜ್ನ ಹೇಗೆ ಒಂದು ಇಮೇಜ್ನ ಇಟ್ಕೊಂಡು ಅದನ್ನು ರೀಕ್ರಿಯೇಟ್ ಮಾಡ್ಬೋದು ಅಂದರೆ ಡಿಸೈನ್ ಮಾಡ್ಕೋಬೋದು ನಮ್ಗೆ ಇಷ್ಟ ಬಂದಿರೋ ಥರ ಅಂತ ಸೊ ನೋಡಿ ಹೇಗೆಲ್ಲ ಡಿಸೈನ್ ಮಾಡ್ಬೋದು ಅಂತ ನಾನು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಅಷ್ಟೇ ಅದು ಸೊ ನೀವು ಇದನ್ನು ಹೇಗೆ ಮಾಡ್ಬೋದು ಅನ್ನೋದನ್ನ ನೀಟಾಗಿ ಅಬ್ಸರ್ವ್ ಮಾಡಿ ನೋಡಿ ಸೊ ನೀವು ಒಂದು ಹ್ಯಾಂಡ್ನ ಮಾಡ್ಕೊಳ್ಳಿ ಅದನ್ನೇ ಜಸ್ಟ್ ನೀವು ಇನ್ನೊಂದು ಹ್ಯಾಂಡನ್ನ ಮಾಡ್ಕೋಬೋದು ಸೊ ಒನ್ಸ್ ನೀವು ಕಲರ್ ಮಾಡಿದ ಕಲರ್ ಮಾಡ್ಕೊಂಡ್ಮೇಲೆ ಇನ್ನೂ ಎಲ್ಲೆಲ್ಲಿ ಚೇಂಜ್ ಮಾಡಬೇಕು ಅಂತ ಇದ್ರೆ ಅದೆಲ್ಲ ಚೇಂಜ್ ಮಾಡ್ಕೋಬೋದು ಅಷ್ಟೇ ನಿಮಗೆ ಹೇಗೆ ನೀಟಾಗಿ ಮಾಡ್ಬೋದು ಹಾಗೆ ಮಾಡ್ಕೊಳ್ಳಿ ಸೊ ನೋಡಿದ್ರಲ್ಲ ಹೇಗೆ ಒಂದು ಟು ಡಿ ಕ್ಯಾರೆಕ್ಟರ್ನ ಡಿಸೈನ್ ಮಾಡಿ ತೋರಿಸಿದ್ದೀನಿ ನಿಮಗೆ ಅಂತ ಸೊ ನಾನು ಹೇಳ್ದಂಗೆ ಇದು ಜಸ್ಟ್ ಒಂದು ರಫ್ ಆಗಿ ನಾನು ಐಡಿಯಾ ಕೊಟ್ಟಿದ್ದೀನಿ ಅಷ್ಟೇ ಹೇಗೆ ಒಂದು ಕ್ಯಾರೆಕ್ ಕಾರ್ಟೂನಲ್ಲಿ ಬಾಡಿ ಪಾರ್ಟ್ಸ್ನ ಹೇಗೆ ಮಾಡ್ಕೋಬೋದು ಕಣ್ಣು ಮೂಗು ಬಾಯಿ ಅದನ್ನು ನೋಟ್ಸ್ ಆಗಿ ಕನ್ವರ್ಟ್ ಮಾಡಿಕೊಂಡು ಅಂತಂದರೆ ಪಾತಾಗಿ ಆಬ್ಜೆಕ್ಟ್ನ ಪಾತಾಗಿ ಕ್ರಿಯೇಟ್ ಮಾಡಿಕೊಂಡು ಆಬ್ಜೆಕ್ಟ್ನ ಪಾತಾಗಿ ಕನ್ವರ್ಟ್ ಮಾಡಿಕೊಂಡು ಹೇಗೆ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ತೋರಿಸಿದ್ದೀನಿ ಸೊ ಇದು ನಾನು ಬೇಸಿಕ್ ಐಡಿಯಾ ಕೊಟ್ಟಿದ್ದೀನಿ ನೀವು ಇದನ್ನ ಯೂಸ್ ಮಾಡ್ಕೊಂಡು ನೀವೇ ಬೇರೆ ಓನ್ ಆಗಿ ಒಂದು ಕಾರ್ಟೂನ್ ಕ್ಯಾರೆಕ್ಟರ್ನ ಡಿಸೈನ್ ಮಾಡ್ಕೊಳ್ಳಿ ನಿಮ್ಗೆ ಇಷ್ಟ ಬಂದಿರೋ ತರ ಕಾರ್ಟೂನ್ ಕ್ಯಾರೆಕ್ಟರ್ಸ್ನ ನೀವು ಡಿಸೈನ್ ಮಾಡ್ಕೋಬಹುದು ನಾವು ಇಷ್ಟು ಒಂದು ಹತ್ತು ವೀಡಿಯೋಸ್ ಮಾಡಿರೋದು ಇಂಗ್ಸ್ಕೇಪ್ ಟ್ಯುಟೋರಿಯಲ್ ಅಂತ ವಿಡಿಯೋ ಮಾಡಿದೀವಿ ಸೊ ಇಂಗ್ಸ್ಕೇಪ್ ಟೂಲ್ನ ನಾವು ನಿಮಗೆ ಡೀಟೇಲ್ ಆಗಿ ಕಂಪ್ಲೀಟ್ ಆಗಿ ಒಂದು ಆಪ್ಷನ್ ಕೂಡ ಹೇಳ್ಕೊಟ್ಟಿದ್ದೀವಿ ಸೊ ಅದೇ ತರ ಒಂದು ಲಾಸ್ಟಲ್ಲಿ ಅಲ್ಲಿ ಒಂದು ಪ್ರಾಜೆಕ್ಟ್ ವಿಡಿಯೋ ಅಂತ ಹೇಳಿಬಿಟ್ಟು ಒಂದು ಕಾರ್ಟೂನ್ ಕ್ಯಾರೆಕ್ಟರ್ನ ಕೂಡ ನಾನು ಡಿಸೈನ್ ಮಾಡಿ ತೋರಿಸಿದೀನಿ ಸೊ ಯಾರಿಗೆ ಈ ಆ್ಯನಿಮೇಷನ್ಸ್ ಅದೇ ತರ ಡಿಸೈನ್ ಮಾಡೋದು ಕ್ಯಾರೆಕ್ಟರ್ಸ್ನ ಡಿಸೈನ್ ಮಾಡೋದು ಆಸಕ್ತಿ ಇದೆ ಅವ್ರಿಗಂತೂ ಈ ಟೂಲ್ ತುಂಬಾ ಉಪಯೋಗ ಆಗುತ್ತೆ ಇದು ಒಂದು ಅಮೇಝಿಂಗ್ ಟೂಲ್ ಕಲ್ತ್ಕೊಳ್ಳೋದು ತುಂಬಾ ಬಹಳ ಈಸಿ ಸುಲಭ ಯಾಕಂದ್ರೆ ನಾವು ಒಂದೊಂದೇ ತೋರಿಸ್ಕೊಟ್ಟಿರೋ ಹಾಗೆ ತುಂಬಾ ಫಿಲ್ಟರ್ಸ್ ಇದೆ ಯೂಸ್ ಮಾಡ್ಕೋಬಹುದು ಇದಕ್ಕೆ ನೀವು ಬ್ಯಾಕ್ ಗ್ರೌಂಡ್ ನಾನು ಫಿಲ್ಟರ್ಸ್ ಅಲ್ಲಿ ತುಂಬ ಆಪ್ಷನ್ಸ್ ತೋರಿಸಿದೆ ಆ ಥರ ಮಾಡ್ಕೋಬಹುದು ತುಂಬಾ ಕ್ರಿಯೇಟಿವ್ ಆಗಿ ನೀವು ಈ ಟೂಲ್ನ ಯೂಸ್ ಮಾಡ್ಕೋಬಹುದು ಅನ್ನೋದು ಇದನ್ನ ಎಷ್ಟು ಯಾವ ರೀತಿ ಎಲ್ಲ ಯೂಸ್ ಮಾಡ್ಕೊಳ್ಳೋದು ಅನ್ನೋದು ನಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದಾಗಿರುತ್ತೆ ಸೊ ಇದು ಹೇಳ್ಕೊಡ್ತಾ ಹೋದ್ರೆ ಹೇಳಿದ್ನಲ್ಲ ಇದೊಂದು ದೊಡ್ಡ ಸಮುದ್ರ ಇದ್ದ ಇದ್ದ ಹಾಗೆ ಒಂದು ಟೂಲ್ ಸೊ ನೀವು ಕಲ್ತ್ಕೊಂಡಷ್ಟು ನೀವು ಡಿಫ್ರೆಂಟ್ ಡಿಫ್ರೆಂಟ್ ಒಂದೊಂದ್ಸತಿ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ನ ಕ್ರಿಯೇಟ್ ಮಾಡ್ಕೋಬಹುದು ಬರೀ ಕ್ಯಾರೆಕ್ಟರ್ಸ್ ಕಾರ್ಟೂನ್ ಕ್ಯಾರೆಕ್ಟರ್ಸ್ ಅಷ್ಟೇ ಅಲ್ಲ ನಾನು ಮುಂಚೆ ಹೇಳಿರೋ ಬೇರೆ ಟಿ ಶರ್ಟ್ ಡಿಸೈನ್ ಆಗಿರಬಹುದು ಅದೇ ತರ ಬರ್ಡೇ ಕಾರ್ಡ್ಸ್ ಗ್ರೀಟಿಂಗ್ ಕಾರ್ಡ್ಸ್ ಆಗಿರಬಹುದು ಇದೆಲ್ಲ ನಾವು ಡಿಸೈನ್ ಮಾಡ್ಕೋಬಹುದು ಸೊ ಹೇಗೆಲ್ಲ ಮಾಡಬಹುದು ಅನ್ನೋದನ್ನ ನೀವೇ ಟ್ರೈ ಮಾಡಿ ನೋಡಿ ಹೇಗೆಲ್ಲ ಮಾಡಬಹುದು ಅಂತ ಈ ವಿಡಿಯೋನ ನೋಡಿದಕ್ಕಾಗಿ ಧನ್ಯವಾದಗಳು